ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಡೇ ಟೂ ಹೈಲೈಟ್ಸ್ಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತಗಳು. ಟೀಮ್ ಇಂಡಿಯಾದು ಫಸ್ಟ್ ಇನ್ನಿಂಗ್ಸ್ ಕಂಪ್ಲೀಟ್ ಆಗಿದೆ. ಇದೀಗ ನ್ಯೂಜಿಲೆಂಡ್ ಅವರ ಫಸ್ಟ್ ಇನ್ನಿಂಗ್ಸ್ನ ಶುರು ಮಾಡಿದ್ದಾರೆ. ಟೀಮ್ ಇಂಡಿಯಾ ಫಸ್ಟ್ ಇನ್ನಿಂಗ್ಸಲ್ಲಿ ಎಷ್ಟು ರನ್ಸ್ನ ಸ್ಕೋರ್ ಮಾಡಿದ್ರು, ಯಾರು ಜಾಸ್ತಿ ವಿಕೆಟ್ಸ್ ತೆಗೆದ್ರು ಇಂಡಿಯಾ ಪರ ಅಂತ ಅಲ್ಲ, ನ್ಯೂಜಿಲೆಂಡ್ ಪರ ಯಾರು ಜಾಸ್ತಿ ವಿಕೆಟ್ ತೆಗೆದ್ರು, ಇಂಡಿಯಾ ಬ್ಯಾಟ್ಸ್ಮನ್ಗಳು ಎಷ್ಟು ರನ್ಸ್ನ ಸ್ಕೋರ್ ಮಾಡಿದ್ರು. ನಿನ್ನೆ ನೋಡೋದಾದರೆ ನಿನ್ನೆ 4 ವಿಕೆಟ್ನಷ್ಟಕ್ಕೆ ಟೀಮ್ ಇಂಡಿಯಾ 150+ ಅಲ್ಲ 250+ನ ಸ್ಕೋರ್ ಮಾಡಿತ್ತು. ಶ್ರೇಯಸ್ ಅಯ್ಯರ್ ಬೆಂಕಿಯಾಗಿ 75 ರನ್ಸ್ಗೆ ನಿಂತಿದ್ರು. ಶ್ರೇಯಸ್ ಅಯ್ಯರ್ ಇವತ್ತಿನ ಬೆಳಗ್ಗೆ ಬಂದು ಅರ್ಧಶತಕನ ಬಾರಿಸಿಲ್ಲ, ಶತಕನ ಬಾರಿಸಿದ್ರು. ನಿನ್ನೆ ಅರ್ಧಶತಕ ಹೊಡೆದಿದ್ರು, ಇವತ್ತು ಶತಕನ ಬಾರಿಸಿದ್ರು. ರಾಹುಲ್ ದ್ರಾವಿಡ್ ಕೂಡ ತುಂಬ ತುಂಬ ಖುಷಿಯಾದರು. ರವೀಂದ್ರ ಜಡೇಜಾ ನಿನ್ನೆ 15 ಬಾರಿಸಿದ್ರು, ಇವತ್ತು ಬಂದಿದ ತಕ್ಷಣ ಔಟ್ ಆಗ್ತಾ ನಿರ್ಗಮಿಸಿದ್ರು. ಶ್ರೇಯಸ್ ಅವರವರ ಬ್ಯಾಟಿಂದ ಶತಕ ಸಿಡಿಸಿದ್ರು, ಸೂಪರ್ವಾಗಿತ್ತು ಅಂತ ಹೇಳ್ಬೋದು. ಶ್ರೇಯಸ್ ಅಯ್ಯರವರ ಶತಕ ಆದ ಮೇಲೆ ಯಾವುದೇ ಆಟಗಾರ ಕೂಡ ಒಳ್ಳೆ ಪ್ರದರ್ಶನ ಕೊಟ್ಟಿಲ್ಲ, ಚೆನ್ನಾಗಿ ಆಡಿದ್ದು. ಒನ್ ರೇಂಜ್ಗೆ ರವಿಚಂದ್ರನ್ ಅಶ್ವಿನ್ ಸಖತ್ತಾಗಿ ಆಡಿದ್ರು ಅವರ ಬ್ಯಾಟಿಂಗಲ್ಲಿ. ಇನ್ನು ಯಾವುದೇ ಆಟಗಾರ ಕೂಡ ಸಖತ್ತಾಗಿ ಆಡಿಲ್ಲ. ಇಂಡಿಯಾ ಆಲ್ ಔಟ್ ಆದರೂ ಎಷ್ಟಕ್ಕೆ ನೋಡಬಾರೆ, 345 ಆಲ್ ಔಟ್ ಆದಂದರೆ 345 ಟೀಮ್ ಇಂಡಿಯಾ ಆಲ್ ಔಟ್. ಹೈಯೆಸ್ಟ್ ರನ್ ಸ್ಕೋರ್ ಮಾಡಿದ್ದು ಶ್ರೇಯಸ್ ಅಯ್ಯರ್ 105, ಗಿಲ್ 52, ರವೀಂದ್ರ ಜಡೇಜಾ 50, ರವಿಚಂದ್ರನ್ ಅಶ್ವಿನ್ 38. ಹೈಯೆಸ್ಟ್ ವಿಕೆಟ್ ತೆಗೆದ್ಯಾರಪ್ಪ ಅಂದರೆ ಟೀಮ್ ಸೌತಿ 69 ರನ್ಸ್ಗೆ 5 ವಿಕೆಟ್ಸ್, ಕೈಲಿ ಜೇಮಿಸನ್ 91 ರನ್ಸ್ಗೆ 3 ವಿಕೆಟ್ಸ್, ಏಜಾಜ್ ಪಟೇಲ್ 90 ರನ್ಸ್ಗೆ 2 ವಿಕೆಟ್ಸ್. ಅದಾದಮೇಲೆ ಇನ್ನು ಯಾವುದೇ ಆಟಗಾರ ಕೂಡ ವಿಕೆಟ್ನ ಪಡೀಲಿಲ್ಲ. ಇದು ನ್ಯೂಜಿಲೆಂಡ್ ಅವರ ಬೌಲರ್ಸ್ ಕತೆ. ಟಿಮ್ ಸೌತಿ ಟೈಲೆಂಡರ್ಸ್ನ ಚೆನ್ನಾಗಿ ವಿಕೆಟ್ ತಗೊಂಡ್ರು, ಕೈಲಿ ಜಿಮಿಸನ್ ಟಾಪ್ ಆರ್ಡರ್ನ ಸಖತ್ತಾಗಿ ಉಡೀಸ್ ಮಾಡಿದ್ರು. ಟೀಮ್ ಇಂಡಿಯಾ ಇದೀಗ 345 ರನ್ಸ್ನ ಸ್ಕೋರ್ ಮಾಡಿದರೆ, ನ್ಯೂಜಿಲೆಂಡರ್ಸ್ನ ಆರಾಮಾಗಿ 150 200 ರನ್ಸ್ಗೆ ಆಲ್ ಔಟ್ ಮಾಡಬೇಕು. ನೋಡೋಣ ಯಾವ ರೀತಿ ಇರುತ್ತೆ ನಮ್ಮ ಟೀಮ್ ಇಂಡಿಯಾದ ಅಟ್ಯಾಕು ಅಂತ. ಸದ್ಯಕ್ಕೆ ಫಾಸ್ಟ್ ಬೌಲರ್ಸ್ಗಳೇ ಮಿಂಚಿರೋದು, ನಮ್ಮ ಕಡೆ ಸ್ಪಿನ್ನರ್ಸ್ ಇದ್ದಾರೆ, ಯಾವ ರೀತಿ ಆಟ ಆಡ್ತಾರೆ ನೋಡಬೇಕು. ನೀವಿನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲ್ಲ ಜಾಯ್ನ್ ಆಗ್ತಾ ಬನ್ನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.